ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಶಿರಾ ಕ್ಷೇತ್ರಕ್ಕೆ ಬಂದಿರುವ ಒಂದು ಉದ್ದೇಶ ಇದೆ ನನಗೆ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ಈ ಆಯ್ಕೆ ಮಾಡಿಕೊಂಡು ಇಲ್ಲಿ ಸಂಘಟನೆ ಕೆಲಸ ಮಾಡಿಕೊಂಡಿದ್ದೆ ಸಂಘಟನೆ ಹಿಂದುಳಿಸಿದಾರ ಸಿ ಜಯ ಇಲ್ಲಿ ಏನು ಸಂಘಟನೆ ಮಾಡಿಲ್ವಾ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಬಿಂಬಿಸಬೇಕಾದಂತ ಸಾಂಪ್ರದಾಯಿಕ ಮತಗಳು ಮತ್ತೆ ಹಿಂದುಳಿದ ಜಾತಿಗಳು ಬಿಜೆಪಿ ಕಡೆ ವಾಲಿದ್ರಿಂದ ಅಲ್ವಾ ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ನಿಮಗೆ ಸಿಗುತ್ತಾ ಹಾಯ್ ಹಲೋ ನಮಸ್ಕಾರ ಹೇಗಿದೆ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜೇಂದ್ರ ವೀಕ್ಷಕರೇ ಕಳೆದ ಎಪಿಸೋಡ್ನಲ್ಲಿ ಹೇಗಿದೆ ರಾಜಕೀಯ ಒಂದು ಎಪಿಸೋಡ್ನಲ್ಲಿ ನಿಮಗೆ ಶಿರಾ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಶಿರಾ ಕ್ಷೇತ್ರದಲ್ಲಿ ರಾಜಕೀಯ ರಣರಂಗವಾಗ್ತಾ ಇದೆ ಕಾವೇರ್ತಾ ಇದೆ ಅಂತನೂ ಕೂಡ ಹೇಳಿದ್ದೆ ಅಲ್ಲಿ ಕಾಂಗ್ರೆಸ್ನಿಂದ ಸಾಸು ಸತೀಶ್ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಕ್ಷೇತ್ರವಾರು ಅವರು ಜನರ ಬಳಿ ಹೋಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಸಾಸು ಸತೀಶ್ ಅವರೇ ನನ್ನ ಜೊತೆ ನೇರವಾಗಿ ಇಲ್ಲಿ ಕುತ್ಕೊಂಡಿದ್ದಾರೆ ಬನ್ನಿ ಮಾತಾಡ್ಸೋಣ ಸಾಸು ಸತೀಶ್ ಅವರೇ ಮೊದಲಿಗೆ ಶಿರಾ ಕ್ಷೇತ್ರವನ್ನು ಆಯ್ದುಕೊಂಡಿದ್ದೀರಾ ಚಿಕ್ಕನಾಯ್ಕನಹಳ್ಳಿ ಕ್ಷೇತ್ರದಿಂದ ಶಿರಾ ಕ್ಷೇತ್ರಕ್ಕೆ ಬಂದಿರುವ ಒಂದು ಉದ್ದೇಶ ಏನು ಸರ್ಕಾರ ಆಡಳಿತ ದೃಷ್ಟಿಲಿ ಶಿರಾ ಚಿಕ್ಕನಾಯ್ಕನಹಳ್ಳಿ ಅಂತೇಳಿ ಇದನ್ನ ರೆವಿನ್ಯೂ ವಿಭಾಗಗಳನ್ನ ಮಾಡಿಕೊಂಡು ಬೇರೆ ಬೇರೆ ತಾಲೂಕು ಅಂತೇಳಿ ಗುರ್ಸ್ಕೊಂಡಿದೆ ಆದರೆ ಇದು ಇದೆಲ್ಲ ಕೂಡ ಒಂದೇ ಸೀಮೆ ಇದು ಪಶುಪಾಲಕ ಸೀಮೆ ಅಂತ ಕರೀತಾರೆ ಇದನ್ನು ಹಂಗಾಗಿ ನಾ ನಮ್ಮ ದೃಷ್ಟಿಯಲ್ಲಿ ಇದೆಲ್ಲ ಒಂದೇ ಭಾಗ ಮತ್ತು ಹೆಚ್ಚಾಗಿ ಇಲ್ಲಿ ಪಶುಪಾಲಕರು ವಾಸ ಮಾಡ್ತಾ ಇರೋದ್ರಿಂದ ಪಶುಪಾಲಕರು ಅಂದರೆ ಒಂದು ಜಾತಿಗೆ ಸೀಮಿತ ಅಲ್ಲ ಅದು ಎಲ್ಲ ತಳ ಸಮುದಾಯದ ಜಾತಿಗಳು ತನ್ನ ವೃತ್ತಿ ಬದುಕನ್ನ ಕಂಡು ಪಶುಪಾಲನೆ ಮಾಡೋದ್ರ ಮುಖಾಂತರ ಹಂಗಾಗಿ ಈ ಭಾಗದಲ್ಲಿ ಹೆಚ್ಚು ಹಿಂದುಳಿದ ಸಮುದಾಯಗಳು ವಾಸ ಮಾಡೋದ್ರಿಂದ ನನಗೆ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಂಡು ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಇಲ್ಲಿ ಸಂಘಟನೆ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀನಿ ಎರಡು ಸಾವಿರದ ಹದಿಮೂರಲ್ಲಿ ಚಿಕ್ಕನಹ್ನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀರಾ ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸ್ತೀರಾ ಅಲ್ಲಿ ಕೂಡ ಫೈಟ್ ನೀಡಿ ಒಂದು ಕ್ಷೇತ್ರದ ಜನಗಳ ಒಂದು ನಂಬಿಕೆಗೆ ಮತ್ತೆ ಕಾಂಗ್ರೆಸ್ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಚಿಕ್ಕನಹ್ನಹಳ್ಳಿ ಕ್ಷೇತ್ರವನ್ನು ಮುನ್ನಡೆ ಸಾಧಿಸ್ತೀರಾ ಈ ಒಂದು ನಿಟ್ಟಿನಲ್ಲಿ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಇರುವಂಥ ಟಿ ಬಿ ಜಯಚಂದ್ರ ಅವರ ಕ್ಷೇತ್ರ ಅಂದರೆ ಆ ಕ್ಷೇತ್ರವಾಗಿದ್ದಂದ್ರೆ ಕಾಂಗ್ರೆಸ್ ಒಂದು ಇದ್ದ ಈ ಒಂದು ಕಾರಣದಿಂದಾಗಿ ನೀವು ಇಲ್ಲಿ ಬಂದಿರೋ ಒಂದು ಹಿನ್ನೆಲೆ ಅಂದರೆ ಟಿ ಬಿ ಜಯಚಂದ್ರ ಅವ್ರಿಗೆ ಟಿಕೆಟ್ ಕೈ ತಪ್ಪು ನಿಮಗೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇದೆಯಾ ಅಂತ ನೋಡಿ ನಾನು ನಾನು ಯಾವಾಗಲೂ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ನಾನು ನನ್ನ ನಿಷ್ಠಾವಂತಿಕೆ ನೀವು ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ತಪ್ಪಿದಾಗಲೇ ನೀವು ಗುರ್ಸ್ಕೋಬೋದು ನಾನು ಅಷ್ಟೆಲ್ಲ ಪಕ್ಷ ಕಟ್ಟಿ ಸಂಘಟನೆ ಮಾಡಿ ಸಂಪನ್ಮೂಲ ವ್ಯರ್ಥ ಮಾಡಿಕೊಂಡ್ರು ಕೂಡ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಿದಾಗಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟೋಗಿಲ್ಲ ಈಗಲೂ ಅಷ್ಟೇ ನಾನು ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಅತಿ ಹೆಚ್ಚು ಹಿಂದುಳಿದ ಸಮುದಾಯಗಳು ವಾಸ ಇದೆ ಇದು ಕಾಂಗ್ರೆಸ್ ಪಕ್ಷದ ಭದ್ರವಾದ ಬೇಸರ ಅಂಥ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಈ ಕಳೆದ ಜನರಲ್ ಎಲೆಕ್ಷನಲ್ಲಿ ಮತ್ತೆ ಬೈ ಎಲೆಕ್ಷನಲ್ಲಿ ಸೋತಿದೆ ಹಂಗಾಗಿ ಭದ್ರವಾಗಿ ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಅಂತೇಳಿ ಪಕ್ಷದ ಗಮನಕ್ಕೆ ತರೋದು ಪಕ್ಷದ ನಾಯಕರುಗಳು ಗಮನಕ್ಕೆ ತರೋದು ಅಂತಿಮ ಕಾಂಗ್ರೆಸ್ ಟಿಕೆಟ್ ನಿಮಗೆ ಸಿಗುತ್ತಾ ನೂರಕ್ಕೆ ನೂರು ವಿಶ್ವಾಸ ಇದೆ ನನಗೆ ಅದ್ರ ಭಾಗವಾಗಿ ನಾನು ಪಕ್ಷದ ಕೆಲಸ ಇಲ್ಲಿ ಓಡಾಟ ಮಾಡ್ತಾ ಇರೋದು ಸಂಚಾರ ಮಾಡೋದು ಸಂಘಟನೆ ಮಾಡ್ತಾ ಇರೋದು ಈಗ ಶಿರಾ ಕ್ಷೇತ್ರದಲ್ಲಿ ಸಾಕಷ್ಟು ಜನಗಳ ಬಳಿ ಹೋಗಿ ನಿಮ್ಮ ಅಂದ್ರೆ ನಿಮ್ಮ ಸಮುದಾಯದ ಜನಗಳು ಕೂಡ ಬಹಳ ಒಂದು ನಿಮ್ಮ ಮೇಲೆ ಇರುವಂಥ ವಿಶ್ವಾಸ ನಿಮ್ಮ ಮೇಲೆ ಒಬ್ಬ ನಾಯಕ ಗೊಲ್ಲ ಸಮುದಾಯದ ನಾಯಕ ಅಂತಲೇ ಗುರುಸ್ಕೊಂಡಿರುವಂತ ಈ ಒಂದು ಕ್ಷೇತ್ರದಲ್ಲಿ ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆಗೆ ಈಗ ಯಾವ ರೀತಿಯಾದಂಥ ಕೆಲಸಗಳು ನಡೀತಾ ಇದೆ ಅಂತ ನಾನು ಹೆಚ್ಚು ಓಡಾಟ ಮಾಡ್ತಾ ಇದ್ದೀನಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಬಿಟ್ಟೋಗಿರೋ ಅಂಥವ್ರನ್ನ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಇನ್ಯಾಕ್ಟಿವ್ ಆಗಿರೋ ಅಂದರೆ ತಟಸ್ಥವಾಗಿ ಉಳಿದಿರೋ ಅಂಥರನ್ನ ಮತ್ತು ಯುವಕರನ್ನ ಮತ್ತು ಎಲ್ಲ ಸ್ಥಳ ಸಮುದಾಯದವ್ರನ್ನ ಸಣ್ಣ ಪುಟ್ಟ ಸಮುದಾಯದವ್ರನ್ನ ಹಿಂದುಳಿದ ಸಮುದಾಯದವ್ರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನಸ್ಸೋ ಮನವೊಲಿಸೋಂಥ ಕೆಲಸ ಮಾಡೋದ್ರ ಮುಖಾಂತರ ಸಂಘಟನೆಯನ್ನು ಚುರುಕು ಮಾಡೋ ಕೆಲಸ ಮಾಡ್ತಾಯಿದ್ದೀನಿ ಈಗ ನೀವು ನಾನು ಈ ಪ್ರಶ್ನೆ ಕೇಳಬೇಕು ಇಲ್ಲಿ ಸಂಘಟನೆ ಕೆಲಸ ಶುರು ಮಾಡಿದಾಗ ಇಲ್ಲಿ ಸಂಚಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿರಂತರವಾಗಿ ಕಾರ್ಯಕರ್ತರು ಮತ್ತೆ ಜನಸಂಪರ್ಕ ಮಾಡೋಕ್ಕೋಸ್ಕರ ಒಂದು ಕಚೇರಿಯ ಅವಶ್ಯಕತೆ ಇದೆ ಅಂತೇಳಿ ತುಂಬಾ ಹಿರಿಯರು ಮತ್ತೆ ಕಾರ್ಯಕರ್ತರು ಸ್ನೇಹಿತರು ಹೇಳಿದ್ರಿಂದ ಆ ನಾನು ಇಲ್ಲಿ ಒಂದು ಕಚೇರಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಆ ಕಚೇರಿಯ ಭೂಮಿ ಪೂಜೆ ಮಾಡಿದ್ದೀನಿ ಯಾವಾಗ ಶಿರಾ ಕ್ಷೇತ್ರಕ್ಕೆ ಬಂದು ನೀವು ಸಂಘಟನೆ ಮಾಡೋದಕ್ಕೆ ಮುಂದಾಗ್ತಿರೋ ಮುಂದಿನ ಚುನಾವಣೆ ದೃಷ್ಟಿ ಇಟ್ಕೊಂಡು ಆಗ ಒಂದು ಹೈಕಮಾಂಡ್ಗೆ ಗೆ ಮತ್ತೆ ರಾಜ್ಯ ಮಟ್ಟದ ನಾಯಕರಿಗೆ ಇಲ್ಲಿಂದ ಒಂದು ದೂರ ಹೋಗುತ್ತೆ ಇವರು ಬಂದು ಸಂಘಟನೆ ಮಾಡ್ತಿರೋ ಉದ್ದೇಶ ಏನು ಇಲ್ಲಿ ಟಿ ವಿ ಜಯಚಂದ್ರ ಅವರು ಇದ್ದಾರೆ ಅಂದ್ರೆ ಒಂದು ದೂರನ್ನ ನೀಡಲಾಗುತ್ತೆ ಇದಕ್ಕೆ ಏನ್ ಅಂತ ದೂರ್ ನೀಡಿರೋದು ನನ್ನ ಗಮನಕ್ಕೆ ಬಂದಿಲ್ಲ ಆದರೆ ನನಗೆ ಪಕ್ಷ ಮತ್ತು ನಾಯಕರ ಮೇಲೆ ಏನು ವಿಶ್ವಾಸ ಅಂತಂದರೆ ಇದು ನ್ಯಾಷನಲ್ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಚುನಾವಣೆ ಸ್ಪರ್ಧೆ ಮಾಡೋ ಆಕಾಂಕ್ಷೆ ವ್ಯಕ್ತಪಡಿಸೋ ಅಧಿಕಾರ ಅವಕಾಶ ಇದೆ ಈ ಪಾರ್ಟಿಲಿ ಅದನ್ನು ಇಂಟರ್ನಲ್ ಡೆಮಾಕ್ರೆಸಿ ಅಂತ ಕೂಡ ಕರೀತಾರೆ ಆಂತರಿಕ ಪ್ರಜಾಪ್ರಭುತ್ವ ಅಂತಾರೆ ಇದು ಪಕ್ಷದ ಪರವಾಗಿ ಸಂಘಟನೆ ಪಕ್ಷದ ಕೆಲಸ ಮಾಡೋದನ್ನ ಯಾವುದೇ ನಾಯಕರಾಗಲಿ ಯಾವುದೇ ಪಕ್ಷ ಆಗಲಿ ಬೇಡ ಅಂತ ಹೇಳೋಕ್ಕೆ ಬರೋಲ್ಲ ಅದೇನು ಪಕ್ಷ ವಿರೋಧ ಚಟುವಟಿಕೆಗಳು ಮತ್ತು ಪಕ್ಷಕ್ಕೆ ತೊಂದರೆ ಆಗೋಂಥ ಕೆಲಸ ಕಾರ್ಯಗಳು ಮಾಡಿದ ಕರೆದು ಕೇಳಬಹುದು ಬಿಟ್ರೆ ನನ್ನ ಆ ಥರ ಯಾರೂ ಕರೆದು ಕೇಳಿಲ್ಲ ನನ್ನ ಏನು ವಿಚಾರನೂ ಮಾಡಿಲ್ಲ ಒಂದು ಪಕ್ಷ ಶಿರಾ ಕ್ಷೇತ್ರದಲ್ಲಿ ನಿಮಗೆ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ ಗೆಲುವಿಗೆ ಏನು ಕಾರಣ ಆಗ್ಬೋದು ಅಂತ ನೂರಕ್ಕೆ ನೂರು ಇಲ್ಲಿ ಗೆಲ್ಲಕ್ಕೆ ಹೆಚ್ಚಿನ ಅವಕಾಶ ಇದೆ ಇಲ್ಲಿ ಕಾಂಗ್ರೆಸ್ ನಂಬಿಕೊಂಡಂತ ಸಾಂಪ್ರದಾಯಿಕ ಮತಗಳೇ ಅತಿ ಹೆಚ್ಚಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರೆ ಗೆಲ್ಲಕ್ಕೆ ಹೆಚ್ಚಿನ ಸಹಕಾರ ಆಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಎಂದು ಕಮಲವೇ ಅರಳದ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಈ ಅಂದ್ರೆ ಇತಿಹಾಸ ನಿರ್ಮಿಸುವಂತ ಕೆಲಸ ಆಗುತ್ತೆ ಅಂದ್ರೆ ಜೆ ಪಿನ ಸೋಲಿಸಿ ನೀವು ಗೆಲ್ಲುವಂತದ್ದು ಅದು ಆಗುತ್ತಾ ಅಂತ ಅಲ್ಲ ಬಿಜೆಪಿ ಗೆದ್ದದ್ದೇ ಕಾಂಗ್ರೆಸ್ ನಂಬ್ಕಂಡಂತ ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ ಕಡೆಯಿಂದ ಬಿಜೆಪಿ ಶಿಫ್ಟ್ ಆಗಿದ್ರಿಂದನೇ ಪಿ ಗೆಲ್ಲಕ್ಕಾಗಿರೋದು ಇಲ್ಲಿ ಅದನ್ನು ವಾಪಸ್ ತರಬೇಕು ಅನ್ನೋ ಕಾರಣಕ್ಕೆ ತಾನೇ ನಾನು ಇಲ್ಲಿ ಸಂಘಟನೆ ಕೆಲಸ ಮಾಡ್ತಾ ಇರೋದು ಆ ನಂಬಿಕೆ ಮೇಲೆ ನಾನು ಗೆಲ್ತೀನಿ ಅಂತ ಹೇಳಿ ನನಗೆ ವಿಶ್ವಾಸ ಮೂಡ್ತಾ ಇರೋದು ಈಗ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಂಘಟನೆ ಮಾಡುವಂಥದ್ದು ಮುಂದಿನ ಒಂದು ಎಲೆಕ್ಷನ್ ದೃಷ್ಟಿಯಿಂದ ಹಾಗಾದ್ರೆ ಟಿ ಬಿ ಜಯಚಂದ್ರ ಅವರಿಗೆ ಸಂಘಟನೆ ಹಿಂದುಳಿಸಿದಾರಾ ಟಿ ಬಿ ಜಯಚಂದ್ರ ಅವರು ಇಲ್ಲಿ ಏನು ಸಂಘಟನೆ ಮಾಡಿಲ್ವಾ ಹಾಗಂತ ಹೇಳಿಲ್ಲ ನಾನು ಅವರು ನಮ್ಮ ನಾಯಕರು ಅವರು ತುಂಬ ಹಿರಿಯವರು ಅವರು ತುಂಬ ಅಭಿವೃದ್ಧಿ ಕೆಲಸ ಕಾರ್ಯಗಳ್ನ ಮಾಡಿದ್ದಾರೆ ಬಟ್ ಉಪ ಚುನಾವಣೆಯ ನೋಡಿದಾಗ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಬೆಂಬಿಸಬೇಕಾದಂಥ ಸಾಂಪ್ರದಾಯಿಕ ಮತಗಳು ಮತ್ತು ಹಿಂದುಳಿದ ಜಾತಿಗಳು ಬಿ ಜೆ ಪಿ ಕಡೆ ವಾಲಿದ್ರಿಂದ ಅಲ್ವಾ ಇಲ್ಲಿ ಬಿ ಜೆ ಪಿ ಪಕ್ಷ ಗೆದ್ದಿದ್ದು ಹಂಗಾಗಿ ಆ ಸಮುದಾಯದ ಮತಗಳನ್ನ ಸೆಳೆಯೋದ್ರ ಮುಖಾಂತರ ಇಲ್ಲಿ ಕಾಂಗ್ರೆಸ್ನ ಗಟ್ಟಿಗೊಳಿಸಿ ಚುನಾವಣೆ ಎದುರಿಸಿ ಗೆಲ್ಲಬೇಕು ಅನ್ನೋದೇ ನನ್ನ ತಯಾರಿ ಸಿದ್ದರಾಮಯ್ಯನ ಒಂದು ಬೆಂಬಲ ಡಿ ಕೆ ಶಿ ಅವರ ಬೆಂಬಲ ಜಿಲ್ಲಾ ಮಟ್ಟದ ನಾಯಕರ ಬೆಂಬಲ ಇವೆಲ್ಲವೂ ಕೂಡ ನಿಮಗೆ ಲಭಿಸಿದೆಯಾ ನಾನು ನನ್ನ ಎಲ್ಲ ನಾಯಕರುಗಳಿಗೆ ನಾನು ಇಲ್ಲಿ ಸ್ಪರ್ಧೆ ಮಾಡೋ ಆಕಾಂಕ್ಷೆನ ವ್ಯಕ್ತಪಡಿಸಿದ್ದೀನಿ ಮತ್ತು ಇಲ್ಲಿ ಕೆಲಸ ಕಾರ್ಯ ಮಾಡೋ ವಿಚಾರನೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀನಿ ಅವರು ಒಳ್ಳೇದಾಗ್ಲಿ ಅಂತಲೇ ಹೇಳಿದ್ದಾರೆ ಆದರೆ ನಾನು ಯಾವಾಗಲೂ ಎಂಥ ಮನುಷ್ಯ ಅಂದರೆ ಪಾರ್ಟಿ ಬೈಂಡೆಡ್ ಅಂತಂದರೆ ಅಂತಿಮವಾಗಿ ಪಕ್ಷದ ನಾಯಕರು ಮತ್ತೆ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾನು ಒಪ್ಕೊಂತೀನಿ ಎನ್ನೋ ವ್ಯಕ್ತಿತ್ವ ನನ್ನಲ್ಲಿರೋದ್ರಿಂದ ಪಕ್ಷದವರು ನನಗೆ ಒಳ್ಳೇದಾಗಲಿ ಅಂತಲೇ ಆಶೀರ್ವಾದ ಮಾಡಿದರೆ ಹೊರತು ಯಾರೂ ವಿರುದ್ಧವಾಗಿ ಅಪಸ್ವರ ಮಾಡಿ ಮಾತಾಡಿಲ್ಲ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಹಗಲು ಇರುಳು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಅಲ್ಲಿನ ಒಂದು ಸಂಘಟನೆಯನ್ನ ದೃಷ್ಟಿಯಿಂದ ಸಂಘಟನೆಯನ್ನು ಬೆಳೆಸಿ ಅದೆಲ್ಲವೂ ಕೂಡ ಈಗ ನೀರಲ್ಲಿ ಹೋಮ ಮಾಡ್ದಂಗೆ ಆಗಲಿಲ್ವಾ ಆ ಥರ ಇಲ್ಲ ಇದು ನಾನು ಈ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷನೂ ಕೂಡ ಇದ್ದೀನಿ ನಾವು ಈಗ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಅಂತಹ ಸಂದರ್ಭದಲ್ಲಿ ನಮ್ಮಂಥ ಯುವಕರು ವಿಶೇಷವಾಗಿ ಪಕ್ಷ ಎಲ್ಲಿ ಎಲ್ಲಿ ಸಂಕಷ್ಟ ಸಮಸ್ಯೆಯಲ್ಲಿರುತ್ತೆ ಅಲ್ಲೆಲ್ಲ ಕೂಡ ಸಂಚಾರ ಮಾಡಿ ಏನಾದರೂ ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬ ಕೆಲಸ ಮಾಡ್ತೀನಿ ಮತ್ತು ನಾನು ಶಿರಾದಲ್ಲಿ ರಾಜಕೀಯ ಮಾಡೋದರಿಂದ ಚಿಕ್ಕನಾಯಕಳಿಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗಕ್ಕೆ ನಾನು ಬಿಡೋದಿಲ್ಲಲ್ಲ ನಾನು ಕಾಂಗ್ರೆಸ್ ಪರವಾಗಿ ಇರ್ತೀನಿ ಅಲ್ಲಿ ಕೂಡ ಸಂಘಟನೆ ಕೆಲಸ ಕಾರ್ಯಗಳನ್ನ ನೋಡ್ಕೊಂತಿರ್ತೀನಿ ಮತ್ತೆ ಅಂತಿಮ ಪಕ್ಷ ಯಾರನ್ನ ಉರಿಯಾಳ್ನಾಗಿ ಮಾಡುತ್ತೋ ಅವತ್ತು ನಾವು ಪಕ್ಷದ ಪರವಾಗಿ ದುಡಿತೀವಲ್ಲ ಅಲ್ಲೂ ಕೂಡ ಈಗ ಶಿರಾ ಕ್ಷೇತ್ರ ನಿಮ್ಮ ಮುಂದಿನ ಒಂದು ಚುನಾವಣೆ ಒಂದು ಸ್ಪರ್ಧೆಯ ಕ್ಷೇತ್ರ ಸ್ಪರ್ಧೆ ಆಕಾಂಕ್ಷೆ ವ್ಯಕ್ತಪಡಿಸಿರುವುದು ಶಿರಾ ಕ್ಷೇತ್ರಕ್ಕೆ ಸಾಸ್ತು ಸತೀಶ್ ಎಮ್ ಎಲ್ ಎ ಅಂತ ಬಾಳೆಹಣ್ಣಿಗೆ ಹೆಸರು ಬರೆಯುವಂಥದ್ದು ಅರಕೆಯನ್ನು ಕಟ್ಕೊಳ್ಳುವಂಥದ್ದು ಈ ಒಂದೆಲ್ಲಾ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಅಭಿಮಾನಿಗಳು ಒಂದು ನನ್ನ ಸಮುದಾಯ ಈ ಎರಡೂ ಜಿಲ್ಲೆ ದಟ್ಟವಾಗಿ ನೆಲೆಸಿ ನಮಗೆ ಇವತ್ತಿನವರೆಗೂ ಈಗ ಸ್ಪರ್ಧೆ ಮಾಡೋಕ್ಕೆ ಅವಕಾಶನೇ ಕೊಡದಲ್ಲೇ ಇರೋದು ಶಾಸಕರಕ್ಕಂಥ ಅವಕಾಶ ಕೊಡದಲ್ಲೇ ಇರೋಂಥದ್ದು ಮತ್ತು ಈಗ ನನ್ನ ಹೆಸರು ಸ್ವಲ್ಪ ಮುಂಚೂಣಿಗೆ ಬಂದಾಗ ಆ ರೀತಿಯ ಒಂದಿಷ್ಟು ಸಂಭ್ರಮ ಖುಷಿ ವಾತಾವರಣ ನಿರ್ಮಾಣ ಆಗ್ತಾ ಇರೋದು ಸಹಜವಾಗಿ ಐತೆ ಮತ್ತು ಈ ಸಮುದಾಯದ ಒಂದು ಅಸ್ಮಿತೆನೂ ಕೂಡ ಹೋರಾಟ ಇದೆ ನಮಗೂ ಶಾಸಕರಾಗ ಅವಕಾಶ ಬೇಕು ನಮ್ಮರೊಬ್ಬರು ಆಗಬೇಕು ಅನ್ನೋ ಥರದ್ದು ಕಾಣಿಸ್ತಾ ಇರೋದ್ರಿಂದ ಆ ಖುಷಿಗೆ ಆ ರೀತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಅಂತ ತೆಗೆದುಕೊಂಡ್ರೆ ಎರಡೂ ಜಿಲ್ಲೆಯಲ್ಲೂ ಕೂಡ ಹಿಂದುಳಿದ ವರ್ಗಗಳ ನಾಯಕ ಅಂತ ಗುರುಸ್ಕೊಂಡಿದ್ದೀರಾ ಈ ಒಂದು ಅವರ ಒಂದು ನಾಯಕತ್ವ ನಿಮ್ಮ ಒಂದು ನಾಯಕತ್ವನ ಇದನ್ನು ಜನಗಳು ಕಾಣ್ತಾ ಇರುವಂಥ ರೀತಿ ಒಂದು ಮುಂದಿನ ದಿನಗಳಲ್ಲಿ ಅವರಿಗೆ ನೀವು ಮಾಡುವಂಥ ಸಹಾಯಗಳು ಈಗ ಮಾಡ್ತಿರುವಂಥ ಸಹಾಯಗಳು ಯಾವುದೇ ಒಂದು ಹಳ್ಳಿಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮದು ಏನೇ ಸಮಸ್ಯೆ ಆದರೂ ಅಲ್ಲಿಗೆ ನೀವು ಧಾವಿಸಿ ಹೋಗ್ತೀರಾ ಈ ಒಂದು ನಿಟ್ಟಿನಲ್ಲಿ ಜನಗಳ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಶಿರಾ ಕ್ಷೇತ್ರದಲ್ಲಿ ನಿಮಗೆ ನೆಲೆಗುರಿದೆ ಅಂತಲೇ ಅಲ್ಲ ಈಗ ಸಾರ್ವಜನಿಕ ಬದುಕಲ್ಲಿ ಇರ್ತೀವಿ ಅಂದರೆ ಅದನ್ನು ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದೀವಿ ಅಂತಂದರೆ ಜನರ ಕಷ್ಟಕ್ಕೆ ಧಾವಿಸಿ ಹೋಗೋದು ಧರ್ಮ ಮತ್ತು ಸಹಾಯ ಅಂತಂದರೆ ನಾವೆಲ್ಲ ಏನು ಭಾಳ ದೊಡ್ಡ ಹಿನ್ನೆಲೆ ಹೊಂದಿರೋಂಥ ಕುಟುಂಬದಿಂದ ಬಂದವರಲ್ಲ ಮತ್ತು ನಾನು ಯಾವ ಅಧಿಕಾರನೂ ಅನುಭವಿಸಿದೆವನಲ್ಲ ಆದರೆ ನನ್ನ ಕೈಲಾದಷ್ಟು ಮಶ್ ಮಟ್ಟಿಗೆ ನನ್ನ ಹತ್ರ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ನಂಬಿಕೆ ಹಂಗಾಗಿ ನಾನು ಕೈಲಾದಷ್ಟು ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿಕೊಂಡು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋ ಭರವಸೆನ ಮೂಡಿಸಿ ಅವ್ರ ಜೊತೆ ನಡೀಬೇಕು ಅನ್ನೋದು ನನ್ನ ನಂಬಿಕೆ ತಾಸು ಸತೀಶ್ ಅವರೇ ಯಾವಾಗ ನೀವು ಶಿರಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀರಾ ಅನ್ನೋ ಒಂದು ವಿಚಾರ ಎಲ್ಲ ಕಡೆ ಒಂದು ಪ್ರಚಾರ ಆದಮೇಲೆ ಕೆಲವು ಕಡೆ ಅಪಸ್ವರಗಳು ಕಂಡು ಬರ್ತಾ ಇದೆ ಕೆಲವು ಕಡೆ ಅಪಸ್ವರ ಅಲ್ಲ ಸಣ್ಣ ಪುಟ್ಟ ಅಪಸ್ವರಗಳು ಬರ್ತಿದೆ ಮಳೆ ಬರೋದಕ್ಕೆ ಮುಂಚೆ ಗುಡುಗು ಸಿಡ್ಲು ಬರೋದು ಸ್ವಾಭಾವಿಕ ಮತ್ತೆ ಆ ಅಪಸ್ವರಗಳು ಕಂತೆ ಅಂತ ಹೇಳಿ ಓಡಾಡ್ತಿದೆ ಅದು ಅಧಿಕೃತವಾದ ಅಪಸ್ವರ ಬಂದಾಗ ಅದಕ್ಕೆ ಉತ್ತರ ಹೇಳ್ಬೋದು ಈಗ ಕಂತೆಗಳಿಗೆಲ್ಲ ಉತ್ತರ ಹೇಳೋಕ್ಕಾಗಲ್ಲ ಅದು ಅಧಿಕೃತವಾದಾಗ ಅದಕ್ಕೆ ಸಮರ್ಥವಾಗಿ ನಾನು ಉತ್ತರ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ಬೇಕಲ್ಲ ವೀಕ್ಷಕರೇ ಇನ್ನು ಎಂಟು ಒಂಬತ್ತು ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ತಾಲೂಕಿನ ಶಿರಾ ತಾಲೂಕಿನ ಏನು ಅಂದರೆ ಜನಗಳ ಒಂದು ಆಶಾಕಿರಣವಾಗಿ ಜನಗಳ ಒಂದು ಕಷ್ಟಕ್ಕೆ ನೆರವಾಗುವಂಥ ಕೆಲಸ ಸಾಸ್ತು ಸತೀಶ್ ಅವರಿಂದ ಆಗ್ತಾ ಇದೆ ಮುಂದೇನೂ ಕೂಡ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಸಾಸ್ತು ಸತೀಶ್ ಅವ್ರಿಗೆ ಯಾವ ರೀತಿಯಾದಂಥ ಬೆಂಬಲ ಮತ್ತು ಟಿಕೆಟ್ ಕೊಡುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾವು ಕಾಯಲೇಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಅದರಲ್ಲಿ ಇಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅಂತ ಗುರುಸ್ಕೊಂಡಿರುವಂಥ ಸಾಸ್ತು ಸತೀಶ್ಗೆ ಕ್ಷೇತ್ರದ ಜನ ಮಣೆ ಹಾಕುವಂಥ ಒಂದು ನಿರೀಕ್ಷೆಯೂ ಕೂಡ ಕಾಣಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿ ವಿ ಶಿರಾ